ಓಂ ಶ್ರೀ ಮುಕ್ತಿ ನಾಗಾಯನ ನಮಃ ಇವತ್ತು ಯಾವ ವಿಚಾರ ಹೊತ್ತು ತಂದಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೊಂದು ದೊಡ್ಡ ಸಮಸ್ಯೆ ನಿದ್ರಾಹೀನತೆ ಇನ್ಸೌಮ್ಯ ತುಂಬಾ ಜನಕ್ಕೆ ರಾತ್ರಿ ಕಾಲ ಕಳೆಯೋದೆ ಬಹಳ ಕಷ್ಟ ಎಷ್ಟು ಹೊರಳಾಡುದ್ರೂ ನಿದ್ದೆ ಬರಲ್ಲ ಕೆಲವರಿಗೆ ಮಲಗಿದ ಒಂದು ಗಂಟೆಯ ನಂತರ ಎಚ್ಚರ ಆಗ್ಬಿಟ್ರೆ ಬೆಳಗಿನವರೆಗೂ ನಿದ್ದೆನೆ ಬರೋದಿಲ್ಲ ತುಂಬಾ ಕಷ್ಟ ಪಡ್ತಾರೆ ಇನ್ ಕೆಲವರಿಗೆ ಮೈ ಶರೀರದಲ್ಲಿ ಯಾವ್ದಾದ್ರು ಭಾಗದಲ್ಲಿ ಒಂದು ನೋವಿತ್ತು ಅಂದ್ರೆ ಆ ನೋವಿನಿಂದಾಗಿ ನಿದ್ದೆ ಬರೋದಿಲ್ಲ ಇನ್ನು ಕೆಲವು ಸಮಸ್ಯೆಗಳಿದ್ದಾಗ ಕೂಡ ನಿದ್ದೆ ಬರಲ್ಲ ಕೆಲವರಿಗೆ ಏನೇ ಸಮಸ್ಯೆ ಇಲ್ಲದೆ ಇದ್ರು ನಿದ್ದೆ ಬರಲ್ಲ ಅದಕ್ಕೆ ಕಾರಣ ಚಿಂತೆ ಮನಸ್ಸಿನಲ್ಲಿ ಯಾವುದೋ ಸಮಸ್ಯೆಗಳನ್ನ ಹಾಕೊಂಡು ಒದ್ದಾಡ್ತಾ ಇರ್ತಾರೆ ಆ ಚಿಂತೆಯಿಂದ ನಿದ್ದೆ ಬರಲ್ಲ ಇನ್ ಕೆಲವರಿಗೆ ಮಾನಸಿಕ ಒತ್ತಡ ಏನೋ ಕೆಲಸ ಆಗ್ಬೇಕು ಆಗ್ತಾ ಇಲ್ಲ ಅಯ್ಯೋ ಆಗ್ತಾ ಇಲ್ಲ ಅಯ್ಯೋ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅನ್ನೋ ಒತ್ತಡಕ್ಕೆ ನಿದ್ದೆನೆ ಬರೋದಿಲ್ಲ ಈ ರೀತಿ ನಿದ್ದೆ ಬರದೇ ಇರೋದಕ್ಕೆ ಕಾರಣಗಳು ಹತ್ತು ಹಲವಾರು ಆದ್ರೆ ನಿದ್ದೆ ಮಾಡದೇ ಇದ್ರೆ ಏನಾಗುತ್ತೆ ಮಾರನೇ ದಿವಸ ಕೆಲಸದಲ್ಲಿ ಚಟುವಟಿಕೆ ಇರೋದಿಲ್ಲ ಕೆಲಸ ಮಾಡೋದಿಕ್ಕೆ ಆಸಕ್ತಿ ಇರೋದಿಲ್ಲ ಬೇಕು ಅಂತ ಅನ್ಸೋದಿಲ್ಲ ಹಾಗಾಗಿ ನಿದ್ದೆ ಅನ್ನುವಂಥದ್ದು ಕನಿಷ್ಠ ಆರು ಗಂಟೆಗಳ ಕಾಲ ಒಬ್ಬ ಮನುಷ್ಯನಿಗೆ ನಿದ್ದೆಯ ಅವಶ್ಯಕತೆ ಇದ್ದೇ ಇರುತ್ತೆ ಶರೀರ ಒಂದೇ ಸಮ ಕೆಲಸ ಮಾಡ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಹೊತ್ತು ವಿರಾಮವನ್ನ ಕೊಟ್ಟಾಗ ಅದು ವಿಶ್ರಾಂತ ಸ್ಥಿತಿಯಿಂದ ಮತ್ತೆ ಪುನಶ್ಚೇತನ ಪಡ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ ಹಾಗಾದ್ರೆ ಈ ನಿದ್ದೆ ಬರದೇ ಇರೋರಿಗೆ ಏನ್ ಮಾಡಬೇಕು ಅದಕ್ಕೆ ಇವತ್ತು ಪರಿಹಾರ ನಾನು ಹೇಳ್ತೀನಿ ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳು ಏನು ಅದನ್ನು ತಿಳ್ಕೊಳ್ಳೋಕೆ ಮುಂಚೆ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಮಾಡ್ಕೊಳ್ಳಿ ಬೆಲ್ ಐಕಾನ್ ಅನ್ನು ಈಗ್ಲೇ ಪ್ರೆಸ್ ಮಾಡಿ ಮಾಡೋದ್ರಿಂದ ಈ ತರ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗಳು ನಿಮ್ಮ ಮನೆಯ ಬಾಗಿಲಿಗೆ ನಿಮ್ಮ ಕೈಯಲ್ಲಿರುವ ಮೊಬೈಲ್ ಒಳಗೆ ಬಂದು ಬೀಳ್ತಾ ಇರತ್ತೆ ನೀವು ನೋಡ್ಕೊಳ್ತಾ ಇದ್ರೆ ಉಪಯೋಗಿಸ್ಕೊಂಡ್ರೆ ಅನೇಕ ಸಮಸ್ಯೆಗಳು ದೂರ ಆಗತ್ತೆ ಹಾಗಾದ್ರೆ ಈ ನಿದ್ದೆ ಬರದೇ ಇರೋರು ಏನ್ ಮಾಡ್ಬೇಕು ಅದಕ್ಕೆ ಬೇಕಾಗುವ ಪದಾರ್ಥ ಏನು ಗಸಗಸೆ ಗಸಗಸೆ ಒಂದು ನೂರು ಗ್ರಾಮ್ ತಗೊಳ್ಳಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ತಿಂಗಳ ಸಾಮಾನಲ್ಲಿ ಗಸಗಸೆ ತಂದೆ ತರ್ತೀರಾ ಅದ್ರೊಳೊಂದು ನೂರು ಗ್ರಾಮ್ ಜಾಸ್ತಿ ತನ್ನಿ ಅದಕ್ಕೆ ಒಂದು ಐವತ್ತು ಗ್ರಾಮ್ನಷ್ಟು ಬಾದಾಮಿಯನ್ನು ತೆಗೆದುಕೊಳ್ಳಿ ಗಸಗಸೆ ಬಾದಾಮಿ ಅದ್ರ ಜೊತೆಗೆ ಕಲ್ಲಂಗಡಿ ಹಣ್ಣಿನ ಬೀಜ ಕಲ್ಲಂಗಡಿ ಹಣ್ಣಿನ ಬೀಜ ಕೂಡ ಇವ ಇತ್ತೀಚೆಗೆ ಮಾರುಕಟ್ಟೆಗಳಲ್ಲಿ ಲಭ್ಯವಿರುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಕ್ಕತ್ತೆ ಐವತ್ತು ಗ್ರಾಮ್ನಷ್ಟು ಕಲ್ಲಂಗಡಿ ಹಣ್ಣಿನ ಬೀಜವನ್ನು ತೆಗೆದುಕೊಳ್ಳಿ ಇದಕ್ಕೆ ಒಂದು ನೂರು ಗ್ರಾಮ್ನಷ್ಟು ಕೆಂಪು ಕಲ್ಲು ಸಕ್ಕರೆಯನ್ನ ತೆಗೆದುಕೊಳ್ಳಿ ಇದಿಷ್ಟು ಏನ್ ಮಾಡೋದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಳೋದು ಅಷ್ಟೇನೆ ಅಕಸ್ಮಾತ್ ಮಧುಮೇಹಿಗಳ ಯಾರು ಇದ್ರೆ ಸಕ್ಕರೆಯನ್ನ ಅದಷ್ಟನ್ನ ಬಿಟ್ಟು ಬಾಕಿ ಪದಾರ್ಥವನ್ನ ಮಾತ್ರ ನೀವು ಪುಡಿ ಮಾಡಿಟ್ಕೊಳ್ಳಿ ಇದಿಷ್ಟನ್ನು ಕೂಡ ನುಣ್ಣಗೆ ಪುಡಿ ಮಾಡಿಟ್ಕೊಂಡಿದ್ದು ರಾತ್ರಿ ಮಲ್ಗೋದಿಕ್ಕೆ ಒಂದು ಗಂಟೆ ಮುಂಚಿತವಾಗಿ ಒಂದು ಲೋಟ ಹಾಲಿಗೆ ಈ ಪುಡಿಯನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಕುಡಿರಿ ಈ ರೀತಿ ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ರಾತ್ರಿ ಮಲಗಿದಾಗ ಸೊಗಸಾಗಿ ನಿದ್ದೆ ಬರುತ್ತೆ ಹಾಗಾಗಿ ಇದೊಂದು ಅತ್ಯಂತ ಉಪಯುಕ್ತವಾಗಿರ್ತಕ್ಕಂತಹ ಔಷಧಿಯೂ ಹೌದು ಕುಡಿಯೋದಿಕ್ಕೆ ಒಂದು ಒಳ್ಳೆಯ ಪಾನೀಯವೂ ಹೌದು ಗಸಗಸೆ ಇರೋದ್ರಿಂದ ಒಳ್ಳೆಯ ಪರಿಮಳ ಇರುತ್ತೆ ಬಾದಾಮಿ ಇರೋದ್ರಿಂದ ಕುಡಿಯೋದಕ್ಕೆ ಬಹಳ ಅತ್ಯಂತ ಸೊಗಸಾಗಿರುತ್ತೆ ಅಷ್ಟೇ ಅಲ್ಲ ಬಾದಾಮಿ ಚರ್ಮಕ್ಕೆ ಆರೋಗ್ಯಕ್ಕೆ ನರಮಂಡಲಕ್ಕೆ ಮಧುಮೇಹಿಗಳಿಗೆ ಎಲ್ಲರಿಗೂ ಚೈತನ್ಯ ಪೂರ್ಣದಾಯಕವಾಗಿರತಕ್ಕಂತ ಆಹಾರವೂ ಆಗಿರುತ್ತೆ ಇನ್ನು ಗಸಗಸೆ ಕೇವಲ ನಿದ್ದೆ ಬರೋದಷ್ಟೇ ಅಲ್ಲ ಹೃದಯದ ಸಮಸ್ಯೆಗಳನ್ನು ಕೂಡ ಸರಿಪಡಿಸುವಂತಹ ಶಕ್ತಿ ಗಸಗಸೆಗಿದೆ ಜೊತೆಗೆ ಮಾನಸಿಕ ಒತ್ತಡ ತುಂಬಾ ಚಿಂತೆ ಮಾಡುವಂತದ್ದು ಇಂಥವರಿಗೆ ಮಾನಸಿಕ ಒತ್ತಡವನ್ನ ಕಡಿತಗೊಳಿಸೋದಿಕ್ಕೆ ಗಸಗಸೆ ಸಹಾಯವನ್ನ ಮಾಡುತ್ತೆ ಮನಸ್ಸನ್ನ ಸಮತೋಲನವಾಗಿ ಇಟ್ಕೊಳ್ಳೋದಿಕ್ಕೆ ಗಸಗಸೆ ಸಹಾಯ ಮಾಡುತ್ತೆ ನರಮಂಡಲದ ಕೆಲಸಕ್ಕೆ ಸ್ವಲ್ಪ ವಿರಾಮವನ್ನ ವಿಶ್ರಾಂತಿಯನ್ನ ಕೊಡೋದಿಕ್ಕೆ ಗಸಗಸೆ ಸಹಾಯವನ್ನು ಮಾಡುತ್ತೆ ಮೂಳೆಗಳು ಬಲಿಷ್ಠವಾಗಿರೋದಿಕ್ಕೆ ಗಸಗಸೆ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಗಸಗಸೆ ಕೇವಲ ನಿದ್ದೆಗಷ್ಟೇ ಅಲ್ಲ ಬಾಯಿ ಹುಣ್ಣಿದ್ರೆ ಅಥವಾ ಹೊಟ್ಟೆಯಲ್ಲಿ ಹುಣ್ಣುಗಳಿದ್ರೆ ಹುಣ್ಣುಗಳನ್ನೆಲ್ಲ ಆರಿಸೋದಿಕ್ಕೆ ಗಸಗಸೆ ಸಹಾಯ ಮಾಡುತ್ತೆ ಗಸಗಸೆಯ ಉಪಯುಕ್ತ ನಮಗೆ ಬೇಕಾದಷ್ಟು ರೀತಿಯಲ್ಲಿ ಆಗುತ್ತೆ ಹಾಗಾಗಿ ಇದು ಕೇವಲ ನಿದ್ದೆ ಅಷ್ಟೇ ಅಲ್ಲ ಶಾರೀರಿಕವಾಗಿ ಮಾನಸಿಕವಾಗಿ ಸಮಾಧಾನವನ್ನ ಮತ್ತೆ ಆರೋಗ್ಯವನ್ನ ಕೊಡೋದಿಕ್ಕೆ ಕೂಡ ಈ ಒಂದು ಔಷಧಿ ನಮಗೆ ಸಹಾಯವನ್ನ ಮಾಡುತ್ತೆ ಕಲ್ಲಂಗಡಿ ಬೀಜ ಕಲ್ಲಂಗಡಿ ಹಣ್ಣಿನ ಬೀಜವನ್ನ ಯಾಕೆ ಹೇಳಿದೀವಿ ಅಂದ್ರೆ ಹೃದಯಕ್ಕೆ ಕೂಡ ಇದು ಅತ್ಯಂತ ಶಕ್ತಿಯನ್ನ ಕೊಡುತ್ತೆ ಹೃದಯ ದೌರ್ಬಲ್ಯವನ್ನ ತಪ್ಪಿಸುತ್ತೆ ಹಾಗಾಗಿ ಹೃದಯಕ್ಕೂ ಹಿತಕರ ನಿದ್ದೆಗೂ ಹಿತಕರ ಎರಡಕ್ಕೂ ಎರಡೂ ಸಮಸ್ಯೆಗೆ ಪರಿಹಾರ ಕೇವಲ ಇದೊಂದು ಪುಡಿಯನ್ನ ನೀವು ಮನೆಯಲ್ಲಿ ಮಾಡಿಟ್ಕೊಂಡ್ರೆ ಹಾಗಾಗಿ ಯಾರಿಗೆ ಈ ರೀತಿ ಸಮಸ್ಯೆ ಇದೆಯೋ ಅವರು ಈಗಲೇ ನೀವು ತರಬೇಕಾದಂತಹ ಪದಾರ್ಥ ಬಹುಶಃ ಕಲ್ಲಂಗಡಿ ಹಣ್ಣಿನ ಬೀಜ ಇನ್ನೆಲ್ಲವೂ ಕೂಡ ಸಾಧಾರಣವಾಗಿ ಮನೆಯಲ್ಲಿ ಇರ್ತಕ್ಕಂಥದ್ದೇ ಅಥವಾ ಅಕಸ್ಮಾತ್ ಇರ್ಲಿಲ್ಲ ಅಂದ್ರೂ ಕೂಡ ಸುಲಭವಾಗಿ ಸಿಕ್ಕುವಂತಹ ಪದಾರ್ಥಗಳೇ ಹಾಗಾಗಿ ಇದನ್ನ ಮನೆಯಲ್ಲಿ ಮಾಡಿಟ್ಕೊಳ್ಳಿ ನಿದ್ದೆಯೂ ಬರುತ್ತೆ ಅದರಿಂದಾಗಿ ಆರೋಗ್ಯವೂ ವೃದ್ಧಿಸೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೆ ನಮಸ್ತೆ